ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಡಬಲ್ ಕ್ರೋಷಾ ಕುಚ್ಚು ಡಬಲ್ ಕಲರಲ್ಲಿ ಯಾವ ರೀತಿ ಹಾಕೋದಂತೇಳಿ ನೋಡೋಣ. ನಾನಿಲ್ಲಿ ಗ್ರೇ ಮತ್ತು ಬ್ಲೂ ಕಲರ್ ಇರೋ ಸ್ಯಾರಿಗೆ ಇವತ್ತು ಕುಚ್ಚು ಹಾಕ್ತಾ ಇರೋದು. ಸೊ ಸ್ಯಾರಿ ಪಲ್ಲು ಬಂದುಬಿಟ್ಟು ಬ್ಲೂ ಕಲರ್ ಇರೋದ್ರಿಂದ ನಾನು ಗ್ರೇ ಕಲರ್ ಬಾಡಿ ಕಲರ್ ಇದೆ ಸ್ಯಾರಿ ಬಾಡಿ. ಸೊ ಆ ಕಲರಲ್ಲಿ ನಾನು ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಬರಲಿ ಅನ್ನೋದಕ್ಕೋಸ್ಕರ. ಸೊ ಇವಾಗ ತುದಿನಲ್ಲಿ ಸ್ವಲ್ಪ ನೀಟಾಗಿ ದಪ್ಪ ಬರೋ ಥರ ನಾಟನ್ನು ಹಾಕೋತಾ ಇದ್ದೀನಿ. ಇವಾಗ ಸ್ಯಾರಿ ಎಡ್ಜಲ್ಲಿ ಇಟ್ಕೊಂಡು ನಾವು ಕುಚ್ಚು ಹಾಕೋದಕ್ಕೆ ಶುರು ಮಾಡೋಣ. ನಾನಿಲ್ಲಿ ಕ್ರೋಷಾ ಬಂದುಬಿಟ್ಟು 10.075 mm ಅನ್ನೋ ಕ್ರೋಷಾ ನೀಡಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟಾರ್ಟಿಂಗಲ್ಲಿ ಫಸ್ಟ್ಗೆ ನಾವು ಒಂದು ಸಿಂಗಲ್ ಕ್ರೋಷಾ ಹಾಕಿ ಸಿಂಗಲ್ ನಾಟನ್ನು ಹಾಕೋಬೇಕಾಗತ್ತೆ. ಫಸ್ಟ್ಗೆ ನಾಟ್ ಹಾಕೋಬೇಕು ಸಿಂಗಲ್ ಕ್ರೋಷಾದಿಂದ. ನೆಕ್ಸ್ಟ್ ಇವಾಗ ನಾನು ಮೊದಲಿಗೆ 3 ಚೈನನ್ನು ತಗೋತಾ ಇದ್ದೀನಿ. 3 ಚೈನ್ ಆಗಿದ ನಂತರ ನೀಡಲ್ ಮೇಲೆ ಒಂದ್ಸರಿ ದಾರ ತಗೊಂಡು ಚೈನ್ ತಗೊಂಡಿರೋ ಪಕ್ಕದಲ್ಲೇ ಮತ್ತೆ ನಾನು ದಾರನ ತಗೊಂಡು ಇವಾಗ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಇವಾಗ ಫಸ್ಟ್ 2 ಒಂದು ಮಾಡಿ ಮತ್ತೆರಡನ್ನು ಒಂದು ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಷಾ ಅಂದರೆ ಒಂದು ಕಂಬ ರೆಡಿಯಾಗುತ್ತೆ. ಇದೇ ರೀತಿ 3 ಕಂಬನ ಹಾಕೋಬೇಕು. ನೀಡಲ್ ಮೇಲೆ ದಾರ ತಗೊಂಡು ಕಂಬ ಹಾಕಿರೋ ಪಕ್ಕದಲ್ಲೇ ಮತ್ತೆ ದಾರ ತಗೊಂಡು ಫಸ್ಟ್ 2 ಒಂದು ಮಾಡಿ ಮತ್ತೆರಡನ್ನು ಒಂದು ಮಾಡೋದು. ಇದೇ ರೀತಿ ಕಂಬನ ಹಾಕ್ಕೊಳ್ಳೋದು. ನಾನಿಲ್ಲಿ ಹಾಕ್ತಾ ಇರೋ ಡಿಸೈನ್ಗೆ 3 ಕಂಬ ಹಾಕ್ಕೋಬೇಕು. ಆದರೆ ಫಸ್ಟ್ಗೆ ನಾನು 3 ಚೈನನ್ನು ಬಳಸಿರೋದ್ರಿಂದ ಅದ್ರ ಪಕ್ಕ ನಾನು 2 ಕಂಬ ಅಷ್ಟೇ ಹಾಕಿದ್ದೀನಿ. 2 ಕಂಬ ಆಗಿದ ತಕ್ಷಣ ಅಂದರೆ ಚೈನು ಸೇರಿ 3 ಕಂಬ ಥರ ಇದೆ, ಅದಕ್ಕೋಸ್ಕರ. ಇವಾಗ ನಂತರ ನಾನು ಮತ್ತೆ 3 ಚೈನನ್ನು ತೊಗೊಂಡಿದ್ದೀನಿ. 3 ಚೈನ್ ತೊಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಂದರೆ ಅದನ್ನು ಕರೆಕ್ಟಾಗಿ ಪ್ಲೇಸ್ಮೆಂಟ್ ಮಾಡಬೇಕು. ಅಲ್ಲಿ ಕೂಡ ದಾರನ ತೊಗೊಂಡು ಕ್ರೋಷ ಮೇಲೆ ಅಲ್ಲಿಂದ ದಾರ ತೆಗೆದು 2 ದಾರ ಒಂದು ಸರಿ ಮತ್ತು 2 ದಾರ ಇನ್ನೊಂದು ಸರಿ ಈ ರೀತಿ ಡಬಲ್ ಕ್ರೋಷನ ಹಾಕ್ಕೊಂಡು ಮತ್ತೆ ಕಂಬನ ರೆಡಿ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು 3 ಕಂಬನ ತೊಗೋತಾ ಇದ್ದೀನಿ. ಅಂದರೆ ಇದೇ ರೀತಿ ಫಸ್ಟ್ಗೆ 3 ಕಂಬ ಮತ್ತು 3 ಚೈನು ಮತ್ತು 3 ಕಂಬ ಮತ್ತು 3 ಚೈನು ಇದೇ ರೀತಿ ಹಾಕ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತೇಳಿ. ಅಂದರೆ ತುಂಬ ಸಣ್ಣ ಸಣ್ಣ ಡಿಸೈನ್ ಇದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲಾಗಿ ಸೂಪರಾಗಿರುತ್ತೆ. ನೀವು ಒಂದ್ಸರಿ ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು. ಇದೇ ರೀತಿ ಸ್ಯಾರಿ ಫುಲ್ ಹಾಕ್ಕೋಬೇಕು. ಜೊತೆಗೆ ಇವಾಗ ನಾವು 3 ಚೈನನ್ನು ಹಾಕಿದ ಮೇಲೆ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ದೂರ ನೀವು ಸ್ವಲ್ಪ ದೂರ ಹಾಕ್ತು ಅಂದರೂ ಕೂಡ ಸೀರೆ ಎಲ್ಲ ಎಳ್ಕೊಂಡು ಸುಕ್ಕಾಗಿ ಟೈಟ್ ಆಗುತ್ತೆ, ಡಿಸೈನ್ ನೀಟಾಗಿ ಬರಲ್ಲ. ತುಂಬ ಲೂಸಾಗಿ ಹಾಕಿದ್ರೆ ನೆಕ್ಸ್ಟ್ ಬೇಸನ್ನು ನೀವು ಹಾಕಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಆದಷ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೇಗ ಹಾಕ್ಕೋಬೋದು. ಸ್ಟಾರ್ಟಿಂಗು ಕ್ರೋಷಾ ವರ್ಕ್ನ ಕಲಿತಿರೋರು ಕೂಡ ಇದನ್ನು ಆರಾಮಾಗಿ ಹಾಕ್ಕೋಬೋದು. ಚೈನು ಮತ್ತು ಡಬಲ್ ಕ್ರೋಷಾ ಎರಡೇ ವರ್ಕ್ನ ಯೂಸ್ ಮಾಡಿ ಇದರಲ್ಲಿ ಕುಚ್ಚನ್ನ ಹಾಕ್ತಾ ಇರೋದು. ಸೊ ಇವಾಗ ಈ ಕಲರಲ್ಲಿ ನಾನು ಫಸ್ಟ್ ಬೇಸನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ರೀತಿ ಹಾಕೋತಾ ಇದ್ದೀನಿ ಅಂತೇಳಿ. ಈ ರೀತಿಯಾಗಿ ಸಿಂಪಲಾಗಿ ಚೆನ್ನಾಗಿರುತ್ತೆ. 3 ಕಂಬ ಬದಲಿಗೆ ಇನ್ನೂ ಎಷ್ಟು 4, 5 ಈ ರೀತಿ ಎಷ್ಟು ಬೇಕಿದ್ರೂ ಹಾಕ್ಕೋಬೋದು. ಇವಾಗ ಸ್ಯಾರಿ ಫುಲ್ ಹಾಕ್ಕೊಂಡಿದ್ದಾಗಿದೆ. ನಂತರ ನಾನಿಲ್ಲಿ 2 ಚೈನ್ ಎಕ್ಸ್ಟ್ರಾ ತೊಗೊಂಡು ದಾರನ ಹಿಡಿದು ಟೈಟಾಗಿ ಕಟ್ ಮಾಡಿಕೊಂಡು ಇವಾಗ ಅದನ್ನು ಲಾಕ್ ಅಂದರೆ ನಾಟ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ.
ಇವಾಗ ಸೆಕೆಂಡ್ ಬೇಸನ್ನ ಶುರು ಮಾಡಬೇಕು. ಸೆಕೆಂಡ್ ಬೇಸ್ಗೆ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಬೇಸ್ಗೆ ಸಾಕು ಅನ್ನೋರು ಇದಕ್ಕೇ ನೀವು ಮಧ್ಯೆ ಮಧ್ಯೆ ಕುಚ್ಚು ಹಾಕ್ಕೊಂಡ್ರೆ ಇದು ಕೂಡ ಸಿಂಪಲಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಸೆಕೆಂಡ್ ಬೇಸ್ ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಬೇಸ್ಗೆ ನಾನು ಬ್ಲೂ ಕಲರ್ ದಾರನ ತೊಗೊಂಡಿದ್ದೀನಿ. ಇವಾಗ ಫಸ್ಟು ನಾವು ಚೈನ್ ಹಾಕಿರೋ ಜಾಗದಲ್ಲಿ ನಾನು ಫಸ್ಟು ಸಿಂಗಲ್ ನಾಟನ್ನ ಹಾಕಿ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಮೂರು ಚೈನನ್ನು ತೊಗೊಂಡು ನೆಕ್ಸ್ಟು ನಾವಿಲ್ಲಿ ಕಂಬನ ಹಾಕೋಬೇಕು. ಫಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕ್ರಾಸ್ ಆಗುತ್ತೆ, ಸೊ ಆಮೇಲಿಂದ ಕರೆಕ್ಟಾಗಿ ಬರುತ್ತೆ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಅಂದರೆ ಕಂಬ ಇರೋ ಜಾಗದಲ್ಲಿ ಮೂರು ಚೈನು, ಚೈನ್ ಇರೋ ಜಾಗದಲ್ಲಿ ಕಂಬ ಈ ರೀತಿ ಬರೋ ಥರ ನೀಟಾಗಿ ಹಾಕ್ಕೋಬೇಕು. ಯಾವ ರೀತಿ ಕಾಣುತ್ತೆ ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ, ನೋಡ್ತಾ ಇರ್ಬೋದು. ಫಸ್ಟ್ ಮಾತ್ರ ಸ್ವಲ್ಪ ಕ್ರಾಸ್ ಆಗುತ್ತೆ, ಆಮೇಲಿಂದ ಕರೆಕ್ಟಾಗಿ ಬರುತ್ತೆ. ಅಲ್ಲೂ ಕೂಡ ಫಸ್ಟಿಗೆ ಒಂದು ಕಂಬನ ಯೂಸ್ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ಬೋದಿತ್ತು, ಆವಾಗ ಕರೆಕ್ಟಾಗಿ ಬಂದಿರೋದು. ಬಟ್ ನಾನು ಮೊದಲಿಗೆ ಚೈನ್ ಹಾಕ್ಕೊಂಡಿದ್ರಿಂದ ಆ ರೀತಿ ಆಯಿತು. ಬಟ್ ಅದರ ಕುಚ್ಚು ಹಾಕಿದ ಮೇಲೆ ಅದೇನು ಗೊತ್ತಾಗಲ್ಲ, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ಗೆ ಇವಾಗ ನಾನು ಚೈನು ಮತ್ತು ಮೂರು ಕಂಬ, ಮತ್ತು ಚೈನು ಮತ್ತು ಮೂರು ಕಂಬ ಇದೇ ರೀತಿ ಸಾರಿ ಫುಲ್ಲು ಕಂಟಿನ್ಯೂ ಮಾಡ್ತೀನಿ. ಈ ಬೇಸಲ್ಲಿ ಬೇಕಿದ್ರೆ ನೀವು ಮೂರು ಚೈನ್ ಆದಮೇಲೆ ಮೂರು ಕಂಬ ಆಗುತ್ತಲ್ಲ, ಅದಾದಮೇಲೆ ಮತ್ತೆ ನೀವು ಮೂರು ಚೈನ್ ಹಾಕೋದ್ರ ಬದಲು ಒಂದು ಬೀಡ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಅಂದರೆ ಬೀಡ್ಸ್ ಇಷ್ಟ ಇರೋರು, ಬೀಡ್ಸ್ ಇಷ್ಟ ಇಲ್ಲ ಅಂದರೆ ಈ ರೀತಿ ಪ್ಲೈನಾಗೆ ಹಾಕೋಬೋದು. ಆ ಡಿಸೈನ್ ಕೂಡ ನಾನು ಹಾಕಿದ್ದೀನಿ, ಅದನ್ನು ಕೂಡ ಕೊನೆಯಲ್ಲಿ ನಿಮಗೆ ಅದರ್ ಕ್ಲಿಪ್ಪಿಂಗ್ನ ಕೂಡ ನಾನು ತೋರಿಸ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇದರಲ್ಲಿ ಒಂದು ಕುಚ್ಚು ಬರುತ್ತೆ, ಒಂದು ಖಾಲಿ ಬರುತ್ತೆ, ಮತ್ತೊಂದು ಕುಚ್ಚು ಮತ್ತೊಂದು ಖಾಲಿ ಬರುತ್ತೆ. ಅದರಲ್ಲಿ ಒಂದು ಕುಚ್ಚು ಒಂದು ಬೀಡ್ಸು, ಒಂದು ಕುಚ್ಚು ಒಂದು ಬೀಡ್ಸು ಈ ರೀತಿಯಾಗಿ ಕಾಣಿಸುತ್ತೆ. ಯಾವ ರೀತಿ ಇದೆ ಅಂತೇಳಿ ಇದೇ ರೀತಿ ನಾನು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಕೊನೆಯಲ್ಲಿ ನಾನು ಎರಡು ಚೈನನ್ನು ಹಾಕಿ ದಾರನ ಕಟ್ ಮಾಡಿ ದಾರನ ನೀಟಾಗಿ ಎಳೆದು ಲಾಕ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ ನಾನು ಹಾಕಿರೋದು ಸಿಂಪಲಾಗಿ ಇಷ್ಟೇ, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಇದಕ್ಕೆ ಇವಾಗ ನಾನು ಕುಚ್ಚನ್ನ ಹಾಕ್ತಾ ಇದ್ದೀನಿ. ಕುಚ್ಚು ನಾನು ಡಬಲ್ ಕಲರ್ ಕುಚ್ಚನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟು ಗ್ರೇ ಮತ್ತು ಗೋಲ್ಡ್ ಮಿಕ್ಸ್ ಇರೋ ಈ ಕಲರೊಂದು, ಮತ್ತು ಇನ್ನೊಂದು ಬ್ಲೂ ಕಲರ್, ಎರಡನ್ನೂ ಕೂಡ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಕೂಡ 100 ಎಳೆ ದಾರನ ತೊಗೊಂಡಿದ್ದೀನಿ. ಸ್ಯಾರಿ ಫುಲ್ ಕುಚ್ಚು ಹಾಕಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ.
ಇವಾಗ ನೋಡ್ತಾ ಇರ್ಬೋದು ಪೂರ್ತಿ ಕುಚ್ಚಾಕಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಇದಕ್ಕೆ ಒತ್ತೊತ್ತಾಗಿ ಕುಚ್ಚಾಕೋದ್ಕಿಂತ ಮಧ್ಯ ಒಂದು ಗ್ಯಾಪನ್ನ ಕೊಟ್ಟು ಕುಚ್ಚಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಗ್ಯಾಪಲ್ಲಿ ನೀವು ಗೋಲ್ಡನ್ ಬೀಡ್ಸ್ನ ಯೂಸ್ ಮಾಡ್ಬೋದು. ಅದು ಬೀಡ್ಸ್ ಯೂಸ್ ಮಾಡಿರೋ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ನೋಡ್ತಾ ಇರ್ಬೋದು. ನಾನು ಇದಕ್ಕೆ ಬೀಡ್ಸ್ ಯೂಸ್ ಮಾಡಿದ್ದೀನಿ, ಸೇಮ್ ವರ್ಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.